ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಅಜಿತ್ ಹಣ ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ಒಬ್ಬ ಅತಿಥಿ ನಮ್ಮ ಜೊತೆಗಿರ್ತಾರೆ ಏನು ಈ ವಾರದ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಮುಖ್ಯಮಂತ್ರಿಗಳು ಹೈಕೋರ್ಟ್ಗೆ ಒಂದು ರಿಟ್ ಅರ್ಜಿ ಸಲ್ಲಿಸಿದ್ದರೂ ತಮ್ಮ ವಿರುದ್ಧ ತನಿಖೆಗೆ ರಾಜ್ಯಪಾಲರು ಕೊಟ್ಟಿರುವ ಅನುಮತಿ ತಪ್ಪು ಅಂತ ಅದರ ಮೇಲಿನ ವಿಚಾರಣೆ ಮುಗಿದಿದೆ ಆದೇಶ ಬರೋದು ಬಾಕಿ ಇದೆ ಈ ಸಂದರ್ಭದಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಎ ಎಸ್ ಪೊನ್ನಣ್ಣ ಅವರಿದ್ದಾರೆ ವಿರಾಜಪೇಟೆ ಶಾಸಕರು ಕೂಡ ಹೌದು ಏನಿದು ಮೂಡ ಕೇಸು ಮುಖ್ಯಮಂತ್ರಿಗಳ ಪರವಾಗಿ ಕೇಸು ಸ್ಟ್ರಾಂಗ್ ಆಗಿದೆಯಾ ಈ ಪ್ರಕರಣದಲ್ಲಿ ಎಡವಟ್ಟುಗಳು ಆಗಿರೋದು ನಿಜಾನಾ ಸುಳ್ಳ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಎಸ್ ಜೊತೆಗೆ ಜೊತೆಗಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಅವರೇ ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ಅನೇಕರಿದ್ದಾರೆ ನನ್ನ ಸಹೋದ್ಯೋಗಿಗಳು ಸೇರಿದಂತೆ ಹಲವರಿದ್ದಾರೆ ನಿಮ್ಮೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಏನು ಕೇಸು ಎಲ್ಲಿಗೆ ಬಂದು ನಿಂತಿದೆ ಆರ್ಗ್ಯುಮೆಂಟ್ಸ್ ಬಹಳ ಸ್ಟ್ರಾಂಗ್ ಆದವು ಈಗ ಹೈಕೋರ್ಟ್ನ ಆರ್ಗ್ಯುಮೆಂಟ್ಗಳು ಯೂಟ್ಯೂಬ್ ಲೈವ್ ಕೂಡ ಬರ್ತಾ ಇರೋದ್ರಿಂದ ಜನಸಾಮಾನ್ಯರು ಬಹಳ ಕುತೂಹಲದಿಂದ ನೋಡ್ತಾ ಇದ್ದಾರೆ ಏನಾಗುತ್ತೆ ಅನಿಸುತ್ತೆ ಜಡ್ಜ್ಮೆಂಟು ಜಡ್ಜ್ಮೆಂಟು ಏನಾಗುತ್ತೆ ಅಂತ ಅದು ನ್ಯಾಯಾಧೀಶರ ಮನಸ್ಸಿನಲ್ಲಿ ಮಾತ್ರ ಇರ್ತದೆ ಹೌದು ಆದರೆ ನಾವು ಕಾನೂನಿನ ಎಲ್ಲ ಅಂಶಗಳನ್ನು ಮತ್ತು ಸರ್ವೋಚ್ಚ ನ್ಯಾಯಾಲಯ ಉಚ್ಚ ನ್ಯಾಯಾಲಯ ನೀಡಿರುವಂಥ ತೀರ್ಪನ್ನು ಹಿಡಿದು ಎಲ್ಲ ಸಂಪೂರ್ಣವಾಗಿ ಮತ್ತು ಒಬ್ಬ ರಾಜ್ಯಪಾಲ ನಮ್ಮ ಸಾಂವಿಧಾನಿಕ ವ್ಯವಸ್ಥೆಯಲ್ಲಿ ಮತ್ತು ಪ್ರಜಾಪ್ರಭುತ್ವದಲ್ಲಿ ಅವರ ಅಧಿಕಾರಗಳೇನು ಮುಖ್ಯಮಂತ್ರಿಗಳ ಅಧಿಕಾರ ಏನು ಸಂಪುಟ ಸಭೆಯ ಅಧಿಕಾರಗಳೇನು ಯಾವ ರೀತಿ ಅವರು ವರ್ತಿಸಬೇಕು ಯಾವ ರೀತಿ ಅವರು ಅಧಿಕಾರ ವ್ಯಾಪ್ತಿಯೇನು ಇದೆಲ್ಲವನ್ನು ಕೂಡ ಭಾಳ ಕುಲಂಕುಷವಾಗಿ ಚರ್ಚೆ ಕೂಡ ಆಗಿದೆ ವಾದವನ್ನು ಕೂಡ ಮಂಡಿಸಿದ್ದೇವೆ ಗವರ್ನರ್ ಪರ ಕೂಡ ಅವರು ವಕೀಲರು ವಾದವನ್ನು ಮಂಡಿಸಿದ್ದಾರೆ ಅದರಿಂದ ಇವತ್ತು ಸೆವೆಂಟೀನ್ ಎ ಮತ್ತು ಟೂ ಹಂಡ್ರೆಡ್ ಆ್ಯಂಡ್ ಏಯ್ಟೀನಲ್ಲಿ ಕೊಟ್ಟಿದ್ದರು ಅವರು ಸೆವೆಂಟೀನ್ ಎಲ್ಲಿ ಪೂರ್ವ ಅನುಮತಿ ಟೂ ಹಂಡ್ರೆಡ್ ಆ್ಯಂಡ್ ಏಯ್ಟೀನಲ್ಲಿ ಅಭಿಯೋಜನೆ ಅಂದರೆ ಸ್ಯಾಂಕ್ಷನ್ ಪ್ರಕರಣ ಶುರುವಾದಾಗ ನಂತರದ ವಾದ ಹೋಗ್ತಾ ಇದು ಟೂ ಹಂಡ್ರೆಡ್ ಆ್ಯಂಡ್ ಏಯ್ಟೀನ್ ಸ್ಯಾಂಕ್ಷನ್ ಅಲ್ಲ ಓಕೆ ಇದನ್ನು ನೀವು ಬರೀ ಪೂರ್ವ ಅನುಮತಿಯಾಗಿ ಓದ್ಕೋಬೇಕು ಅಂತ ಹೇಳುವ ಮಟ್ಟಕ್ಕೆ ಅವರೇ ಬಂದರು ತನಿಖೆಗೆ ಅನುಮತಿ ಅಂತ ಹೇಳಿ ತನಿಖೆಗೆ ಅನುಮತಿ ಅಥವಾ ವಿಚಾರಣೆಗೆ ಅನುಮತಿ ಅದು ಯಾರು ಮಾಡ್ತಾರೋ ಅವ್ರು ಬಿಟ್ಟಂಥದ್ದು ಸೊ ಅದರಿಂದ ಅಭಿಯೋಜನೆ ಆಗಿದ್ರೆ ಯಾಕೆ ಕೊಟ್ರಿ ಅಭಿಯೋಜನೆಯನ್ನ ಕೊಟ್ಟು ಅಭಿಯೋಜನೆ ಕೊಟ್ಟಿದ್ದು ಬೇಡ ಇದನ್ನ ಬರೀ ಅನುಮತಿ ಅಂತ ಓದಿ ಅಂತ ಅಂತೇಳುವಂತ ಮೊದಲಿಗೆ ಬಂದ್ಬಿಟ್ರು ಓಕೆ ಮತ್ತು ರಾಜಕೀಯವಾಗಿ ಜನಸಾಮಾನ್ಯರ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳ್ತೀನಿ ಜನಸಾಮಾನ್ಯರಿಗೆ ಸೆವೆಂಟೀನ್ ಎ ಅಂದ್ರೇನು ನೈನ್ಟೀನ್ ಅಂದ್ರೇನು ಟೂ ಏಯ್ಟೀನ್ ಅಂದ್ರೇನು ಮ್ಯಾಟರ್ ಆಗೋದಿಲ್ಲ ಸರ್ ಅವರು ಮ್ಯಾಟರ್ ಆಫ್ ದ ಫ್ಯಾಕ್ಟ್ ಮೇಲೆ ಹೋಗ್ತಾರೆ ಸಿದ್ದರಾಮಯ್ಯನವರು ಇದರಲ್ಲಿ ಪ್ರಭಾವ ಬಳಸಿ ತಮ್ಮ ಹೆಂಡತಿಗೆ ಹದಿನಾಲ್ಕು ಸೈಟ್ ಕೊಡಿಸಿದ್ರು ಕೊಡಿಸಿದ್ರು ಅದನ್ನು ನೋಡ್ತಾರೆ ಜನಸಾಮಾನ್ಯರು ನೀವು ಟೆಕ್ನಿಕಲ್ ಬೇಸ್ ಮೇಲೆ ಬಹಳ ಡಿಪೆಂಡೆಂಟ್ ಆಗಿದ್ದೀರಿ ರಾಜ್ಯಪಾಲರು ಅನುಮತಿ ಕೊಟ್ಟ ಕ್ರಮ ಸರಿಯಾಗಿದೆಯೋ ತಪ್ಪಾಗಿದೆಯೋ ಈ ಹಿಂದಿನ ಪ್ರಕರಣಗಳಲ್ಲಿ ಏನಾಗಿತ್ತು ಬೇರೆ ಪ್ರಕರಣಗಳಲ್ಲಿ ಯಾಕೆ ಕೊಟ್ಟಿದ್ದಾರೆ ಯಾಕೆ ಕೊಟ್ಟಿಲ್ಲ ಇಲ್ಲಿರೋದು ಸಿದ್ದರಾಮಯ್ಯನವರು ಮೂಡಾದಲ್ಲಿ ಹಗರಣ ಮಾಡಿದ್ರೆ ಇಲ್ವಾ ತಮ್ಮ ಪ್ರಭಾವ ಬಳಸಿದ್ರೆ ಇಲ್ವಾ ಆ ವಿಷಯ ಲೆಟಸ್ ಕಮ್ ಟು ದೈ ನೀವು ಪ್ರಕರಣದ ಬಗ್ಗೆ ಕೇಳಿದ್ರಿ ಮಂಡನೆ ಅದಕ್ಕೆ ನಾನು ಹೇಳಿದೆ ಎಸ್ ಇದರಲ್ಲಿ ಸಿದ್ದರಾಮಯ್ಯನವರಾಗಲಿ ಸಿದ್ದರಾಮಯ್ಯನವ್ರ ಕುಟುಂಬಸ್ಥರಾಗಲಿ ಯಾರೂ ಕೂಡ ಯಾವುದೇ ಪ್ರಭಾವ ಬೀರಿರೋದಕ್ಕೆ ಆಧಾರ ಇಲ್ಲ ಪುರಾವೆಗಳಿಲ್ಲ ಓಕೆ ಆರೋಪಗಳು ಮಾಡ ನಿಲ್ಸಕ್ಕಾಗೋದಿಲ್ಲ ರಾಜಕೀಯ ವ್ಯವಸ್ಥೆಯಲ್ಲಿ ಆರೋಪಗಳು ನೂರೆಂಟು ಮಾಡ್ತಾ ಇದ್ದಾರೆ ಇವತ್ತು ಈ ಆರೋಪಗಳನ್ನು ತಡಿಲಿಕ್ಕಾಗೋದಿಲ್ಲ ಆದರೆ ಆರೋಪಗಳು ಸರಿಯಾದಪ್ಪ ಅಂತೇಳಿ ಜನ ವಿಶ್ಲೇಷಣೆ ಮಾಡ್ತಾರೆ ಜನರಿಗೆ ಒಂದು ಸಮಯ ಮುಗಿದ ನಂತರ ಅವರು ಪುರಾವೆಗಳು ಕೇಳ್ತಾರೆ ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ ಅಂತ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ ಒಂದು ಇಪ್ಪತ್ತೊಂದು ಕೊನೆಯಲ್ಲಿ ಹಂಚಿಕೆ ಆಗಿರುವಂಥದ್ದು ಪೂರ್ಣ ಅವಧಿ ಭಾರತೀಯ ಜನತಾ ಪಕ್ಷ ಸರ್ಕಾರದಲ್ಲಿದೆ ಓಕೆ ಹೇಗೆ ಪ್ರಭಾವ ಬೀರ್ತಾರೆ ಹ್ಞೂ ಹೇಗೆ ಪ್ರಭಾವ ಹಂಗಾರೆ ಪ್ರಭಾವ ಬೀರಿಸ್ಕೊಂಡಿರೋ ಅಪರಾಧಿಗಳಲ್ವಾ ಪ್ರಭಾವ ಅವತ್ತು ಯಾರ ಮೇಲೆ ಬೀರಿದ್ದಾರೆ ಓಕೆ ಸಚಿವರ ಮೇಲ ಮುಖ್ಯಮಂತ್ರಿಗಳ ಮೇಲೆ ಯಾರ ಮೇಲೆ ಅವರು ಏನಾಗುತ್ತಾರೆ ನೋಡಿ ಒಂದು ಹೇಳ್ತೀನಿ ಕೇಳಿ ಸಾರ್ವಜನಿಕ ಜೀವನದಲ್ಲಿ ಇರುವವರು ಪ್ರಾಮಾಣಿಕತೆ ನೈತಿಕತೆ ಮತ್ತು ಕಾನೂನಾತ್ಮಕವಾದಂಥ ನಡೆಯನ್ನು ಹೊಂದ್ಕೊಂಡಿರ್ಬೇಕು ಅಂತ ನಾವು ಬಯಸ್ತೀವಿ ಸಾಮಾನ್ಯ ಜನರು ಕೂಡ ಅದನ್ನು ನಿರೀಕ್ಷಿಸ್ತಾರೆ ಯಾರ ಕ್ರಮದ ಮೇಲೆ ಇವತ್ತು ಆರೋಪ ಆಗ್ತಾ ಇರೋದು ಹೆಂಗಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ ಸರ್ಕಾರದಲ್ಲಿ ಇದ್ಕೊಂಡು ಯಾರು ಇದನ್ನ ಪರಿಹಾರವನ್ನು ಕೊಟ್ಟಿದ್ದಾರೆ ಅವರು ಬಂದು ಪರಿಹಾರ ಕೊಟ್ಟಿರೋದು ತಪ್ಪು ಅಂತೇಳಿ ಪರಿಹಾರ ಪಡ್ಕೊಂಡು ಅವ್ರ ಮೇಲೆ ಆರೋಪ ಕೊಟ್ಟವ್ರೇನಾಗಬೇಕು ಕೊಟ್ಟಿರೋದು ನೀವು ಆರೋಪ ಕೂಡ ನೀವೇ ಮಾಡಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್